ಯಾದಗಿರಿ ನಾಡಿಗೇರ ತಾಲೂಕು ಕಣ್ಣು ಮುಚ್ಚಿ ಕುಡಿತ ಅಧಿಕಾರಿಗಳು. ಹೌದು, ವಡಗೇರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿ ಬಿದ್ದು ತೆರೆದುಕೊಂಡ ಕಬ್ಬಿಣದ ಸರಪಳಿಗಳು. ಕಣ್ಣು ಮುಚ್ಚಿ ಕುಳಿತ ತಾಲೂಕು ಆಡಳಿತಾಧಿಕಾರಿಗಳು. ವಡಗೇರ ಮತ್ತು ಯಾದಗಿರಿ ಪ್ರಮುಖ ರಸ್ತೆ ಆಗಿದೆ, ಪಕ್ಕದಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್, ಬರುವ ರೋಗಿಗಳಿಗೆ ತೊಂದರೆಯಾಗುತ್ತಿದೆ. ಪ್ರತಿನಿತ್ಯ ವಾಹನ ಸವಾರರು ಪ್ರಾಣಾಪಾಯದಿಂದ ಓಡಾಡುತ್ತಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಂಬುದಂತೆ ವರ್ತಿಸುತ್ತಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಎಚ್ಚರ ವಹಿಸಬೇಕು, ಇಲ್ಲದೆ ಹೋದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಜಾಂಬವ ಯುವ ಸೇನೆ ತಾಲೂಕು ಅಧ್ಯಕ್ಷ ಕಿರಣ್ ಕುಮಾರ್ ಮತ್ತು ಸಿದ್ದಾರೂಢಪ್ಪ ರಾಮದುರ್ಗ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಮರಿಯಪ್ಪ ಸಲಾಪುರ್, ಮಾಜಿ ಸದಸ್ಯರು ಬಸವರಾಜ ವಡ್ಕರ್, ಜಾಂಬವ ಯುವ ಸೇನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ತಾಯಪ್ಪ ಮರಿಯಪ್ಪ ಚರ್ಕಾಪುರ್, ಮಲ್ಲಪ್ಪ ಗಂಟಿ, ಬಸವರಾಜ ಕುಂದುಕೂರ್, ಶರಣಪ್ಪ ಎಂಆರ್ಪಿಎಸ್ ತಾಲೂಕು ಅಧ್ಯಕ್ಷರು ಮತ್ತು ಪಟ್ಟಣದ ನಿವಾಸಿಗಳು ಈ ವೇಳೆ ಹಾಜರಿದ್ದರು. ವರದಿ ಕಿರಣ್ ಕುಮಾರ್, ಚುಂಗುಲ್, ವಡಗೇರ ತಾಲೂಕು. ಜೈ ಭೀಮ್ ನ್ಯೂಸ್ 24 ಇಂಟು 7. ಇದು ಬಹುಜನರ ನ್ಯಾಯಕ್ಕಾಗಿ.